நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் தத்தோ கிரந்தம் உதிரையேன் தத்தோ ஜெயமுதிரையே அந்த மகாபாரதத்திலிதே ஸ்லோக ತತೋ ಗ್ರಂಥಮುದಿರೆ ಅಂತ ಭಾಗವತದಲ್ಲಿದೆ. ಯಾಕೆಂದರೆ ಎಲ್ಲ ಗ್ರಂಥವನ್ನು ಅಧ್ಯಾತ್ಮ ಗ್ರಂಥವನ್ನು ಓದುವಾಗ ಇದನ್ನು ಮೊದಲು ನಾವು ಮಾಡ್ತಕ್ಕ ಮಂಗಳಾಚರಣೆ. ಗುರುದೇವತಾ ನಮಸ್ಕಾರ ಎರಡೂ ಉಂಟಿದ್ರು, ಗುರು ನಮಸ್ಕಾರ, ದೇವತಾ ನಮಸ್ಕಾರ. ಗ್ರಂಥಂ ಮತ್ತು ಗ್ರಂಥ ಇದು ಕೂಡ ಜಯವೇ. ಯಾಕೆ ಗೊತ್ತುಂಟ? ಜಯ ಅಂದರೆ ಏನು? ಜ ಅಂದರೆ ಕಾಖ ಗಾಘಾಂಗ ಚಾಛಾ ಜ ಎಂಟು, ಏಕಸ್ಥಾನದಲ್ಲಿ ಎಂಟು, ಎರಲವ ಯಾ ಒಂದು, ಜಯ ಅಂದರೆ 18. ಮಹಾಭಾರತ 18 ಪರ್ವಗಳ ಗ್ರಂಥ, ಆದ್ದರಿಂದ ಅದು ಜಯ. ಮಹಾಭಾರತ ಮಾತ್ರ ಅಲ್ಲ, ಭಾಗವತ 18,000 ಶ್ಲೋಕಗಳ ಶ್ಲೋಕ. ಸೊ ಎಲ್ಲಿ 18 ನಂಟು ಉಂಟೋ ಅದೆಲ್ಲವೂ ಜಯ. ಮಹಾಭಾರತದಲ್ಲಿ 18 ಪರ್ವಗಳು, ಭಗವದ್ಗೀತೆ ಮಹಾಭಾರತದ ಸಾರ, ಅದು 18 ಅಧ್ಯಾಯಗಳು. ಮಹಾಭಾರತದ ಯುದ್ಧ ನಡೆದದ್ದು 18 ದಿವಸ. ಮಹಾಭಾರತ ಯುದ್ಧದಲ್ಲಿ ಸೇರಿದ ಸೈನಿಕರು 18 ಅಕ್ಷೋಹಿಣಿ, ಮತ್ತು ಪಾಂಡವರ ಕಡೆಯಿಂದ ಯುದ್ಧ ಪ್ರಾರಂಭ ಆಗುವಾಗ ಶಂಖನಾದ ಮಾಡಿದವರು 18 ಜನ, ಅದು ಜಯದ ಸಂಕೇತ. ಹೀಗೆ 18 ಅನ್ನೋದು ನಮ್ಮಲ್ಲಿ ಜಯದ ಸಂಕೇತ. 18 ಈಸ್ ಈಕ್ವಲ್ ಟು ಜಯ. ಮಹಾಭಾರತದಲ್ಲಿ ಆಯಿತು, ಭಾಗವತ, ಭಾಗವತವು 18 ಪುರಾಣಗಳಲ್ಲಿ ಒಂದು. ಭಾಗವತಲ್ಲಿರುವುದು 18,000 ಶ್ಲೋಕ, ಹಾಗಾಗಿ ಅದರಲ್ಲಿಯೂ 18 ನಂಟು ಉಂಟು. ಅದು ಜಯವೇ. ಅಂಥ ನಮ್ಮ ಬದುಕಿನ ಜಯಕ್ಕೆ ಸಾಧಕವಾಗಿರತಕ್ಕಂಥ ಗ್ರಂಥವನ್ನು ನಾನು ಹೇಳ್ತೇನೆ. ಹೇಳುವ ಮುಂಚೆ ಇಷ್ಟು ಜನರಿಗೆ ನನ್ನ ಪ್ರಣಾಮಗಳು ಅಂತಾನೆ ಸೂತ. ನಾರಾಯಣಂ ನಮಸ್ಕೃತ್ಯ, ಮೊಟ್ಟ ಮೊದಲು ಸಮಸ್ತ ಶಾಸ್ತ್ರ ಪ್ರತಿಪಾದ್ಯನಾದ ಪರದೇವತೆಯಾದ ನಾರಾಯಣನಿಗೆ ನಮಸ್ಕಾರ. ಭಾಗವತ ಪ್ರತಿಪಾದ್ಯನೂ ಅವನೇ, ಸಮಸ್ತ ವೇದ ಪ್ರತಿಪಾದ್ಯನೂ ಅವನೇ, ಸಮಸ್ತ ಶಾಸ್ತ್ರ ಪ್ರತಿಪಾದ್ಯನೂ ಅವನೇ. ನಾವು ಒಂದು ನೆಲೆಯಲ್ಲಿ ನಿಂತಾಗ ನಾವು ಆಡ್ತಕ್ಕ ಎಲ್ಲ ಮಾತುಗಳ, ಎಲ್ಲ ಭಾಷೆಯ, ಎಲ್ಲ ಶಬ್ದಗಳ, ಎಲ್ಲ ಅಕ್ಷರಗಳ ವಾಚ್ಯಾರ್ಥ ಅವನೇ. ಅಂಥ ಸರ್ವಶಾಸ್ತ್ರ ಪ್ರತಿಪಾದ್ಯನಾದಂಥ ಪರತತ್ವ ನಾರಾಯಣನಿಗೆ ನಮಸ್ಕಾರ ಅಂತಾನೆ ಸೂತ. ಆಮೇಲೆ ದೇವರಿಗೆ ನಮಸ್ಕಾರ ಆದಮೇಲೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು. ನರಂಚೈವ ನರೋತ್ತಮಂ ಅಂದರು. ನರ ಅಂತಂದರೆ ನರೋತ್ತಮ ಅಂದರೆ ಪ್ರಾಣದೇವರು, ನರ ಅಂದರೆ ಶೇಷ, ಗರುಡ ಶೇಷ ರುದ್ರರು ಎಲ್ಲರೂ. ಯಾಕೆಂದರೆ ನರ ನಮ್ಮ ಒಳಗೆ ಇದ್ದು ನಮಗೆ ಅರಿವನ್ನು ಕೊಡತಕ್ಕಂಥ ಒಂದು ಶಕ್ತಿ. ಛಂದಃ ಪುರುಷ ಅಂತ ಹೇಳ್ತಾರೆ ಶೇಷನಿಗೆ, ಛಂದಃ ಪುರುಷ ಅಂತ. ಅಂದರೆ ನಮ್ಮ ಒಳಗೆ ಒಂದು ಮಾತಿನ ಅರ್ಥವನ್ನು ಒಳಗೆ ಇರತಕ್ಕಂಥ ಶೇಷ ಶಕ್ತಿ. ಶಿವ ಏನು ಮಾಡ್ತಾನೆ, ಶರೀರ ಪುರುಷ, ಈ ದೇಹದಲ್ಲಿ ನಮಗೆ ಚಿಂತನೆಗೆ ಬೇಕಾಗಿರತಕ್ಕಂಥ ಆರೋಗ್ಯವನ್ನು ಕೊಡ್ತಾನೆ. ಶೇಷ ಏನು ಮಾಡ್ತಾನೆ, ನಾವು ಆಡಿದಂಥ ಮಾತುಗಳನ್ನು ಗ್ರಹಣ ಮಾಡುವಂಥ ಅರ್ಥಗ್ರಹಣ ಮಾಡತಕ್ಕಂಥ ಶಕ್ತಿಯನ್ನು ಶೇಷ ಕೊಡ್ತಾನೆ. ಗರುಡ ಏನು ಮಾಡ್ತಾನೆ, ವೇದಾರ್ಥ ಚಿಂತನೆಗೆ ಬೇಕಾದ ಶಕ್ತಿಯನ್ನು ಕೊಡ್ತಾನೆ. ಹೀಗೆ ಇವರು ಒಂದು ಭಾಷೆಯನ್ನು ಪ್ರಾಣಿಗಳಲ್ಲಿ, ಗರುಡನೂ ಇಲ್ಲ ಶೇಷನೂ ಇಲ್ಲ, ಆದ್ದರಿಂದ ಅವುಗಳಿಗೆ ನೀವು ಏನು ಮಾತಾಡೋದು ಅರ್ಥ ಆಗೋದಿಲ್ಲ. ವೇದ ಮಂತ್ರ ಹೇಳಿದ್ರೂ ಅರ್ಥ ಆಗೋಲ್ಲ. ಮನುಷ್ಯರ ಪಾಡು ಹಾಗೆ ಆಗಿದೆ, ಗರುಡನೂ ಇಲ್ಲ ಶೇಷನೂ ಇಲ್ಲ, ಹೊರಟೋಗ್ಬಿಟ್ಟಿದ್ದಾರೆ. ಶಿವ ಒಬ್ಬ ಇದ್ದಾನೆ, ಇದ್ರೆ ಶವ ಆಗುತ್ತೆ, ಶಿವ ಹೋದ್ರೆ ಶವ ಆಗುತ್ತೆ. ಶಿವ ಇರೋದ್ರಿಂದ ಶವ ಆಗದೆ ಬದುಕಿದ್ದಾವೆ, ಉಸಿರಾಡ್ತಾ ಇದ್ದಾವೆ ಪ್ರಾಣಿಗಳು. ಶಿವ ಇರೋದ್ರಿಂದ ದೇಹಧಾರಣೆ ನಡೆದಿದೆ, ಆದರೆ ಶೇಷ ಅರ್ಥ ಚಿಂತನೆ ಮಾಡ್ತಕ್ಕಂಥ ಶೇಷ ಶಕ್ತಿ ಒಳಗಿನಿಂದ ಕೆಲಸ ಮಾಡ್ತಾ ಇಲ್ಲ, ವೇದಾರ್ಥ ಚಿಂತನೆಗೆ ಬೇಕಾದ ಗರುಡ ಶಕ್ತಿ ಒಳಗಿನ ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ನರರು ಅಂದರೆ ಈ ದೇಹದ ಧಾರಣೆಗೆ ಕಾರಣವಾಗಿ ವೇದಾರ್ಥ ಮಂತ್ರಾರ್ಥ ಚಿಂತನೆ, ಅಧ್ಯಾತ್ಮದ ಅರ್ಥ ಚಿಂತನೆಯನ್ನು ನಮ್ಮ ಒಳಗೆ ಮಾಡತಕ್ಕಂಥ ಗರುಡಶೇಷ ರುದ್ರರ ರಕ್ಷೆ ನಮಗಿರಲಿ, ಅವರಿಗೆ ನಮಸ್ಕಾರ. ಆಮೇಲೆ ಇದೆಲ್ಲಕ್ಕಿಂತ ಸಮಸ್ತ ವೇದಗಳನ್ನು ಭಗವಂತನ ಅತ್ಯಂತ ಸಮೀಪದ ಶಕ್ತಿಯಾಗಿ ನಮಗೆ ಉಸಿರನ್ನಿತ್ತು ಬದುಕಿಸಿ ಪ್ರತಿ ಕ್ಷಣವೂ ಭಗವಂತನ ಚಿಂತನೆಗೆ ನಮ್ಮನ್ನು ಅಣಿಗೊಳಿಸಿ, ಯಾಕೆಂದರೆ ನಮ್ಮ ಚಿತ್ತದ ಅಭಿಮಾನಿ ದೇವತೆ, ಚಿತ್ತದ ಅಭಿಮಾನಿ ದೇವತೆ ಪ್ರಾಣದೇವರು. ಚಿತ್ತ ಇಲ್ಲದೆ ಯಾವ ಸ್ಮರಣೆಯೂ ಇಲ್ಲ, ಧ್ಯಾನವೇ ಇಲ್ಲ. ಚಿತ್ತ ಅಂದರೆ ಸ್ಮರಣೆಯನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಇಂದ್ರಿಯ. ನಾವು ಸ್ಮರಣ ಶಕ್ತಿಯಿಂದ ತಾನೇ ನಮ್ಮ ಎಲ್ಲ ವಿಜ್ಞಾನದ ಬೆಳವಣಿಗೆ ಸ್ಮರಣ ಶಕ್ತಿಯಿಂದ, ಧ್ಯಾನ ಸ್ಮರಣ ಶಕ್ತಿಯಿಂದ, ಭಗವಂತನ ಸ್ಮರಣೆ ಅಂತೇವೆ. ಸ್ಮರಣೆ ಬಾರದೇ ಇದ್ದರೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಮ್ಮ ಚಿತ್ತವನ್ನು ಅಂದರೆ ಮೆಮೊರಿಷಿಯಲ್ ಸುಪ್ತ ಪ್ರಜ್ಞೆ, ನಾವು ಏನು ಸಬ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಚಿಂತೆಯನ್ನು, ಸಬ್ ಕಾನ್ಷಿಯನ್ಸ್ ಉಂಟಲ್ಲ, ಆ ಸುಪ್ತ ಪ್ರಜ್ಞೆ, ಆ ಸಬ್ ಕಾನ್ಷಿಯಸ್ ಮೈಂಡನ್ನು ಚಿತ್ತ ಅಂತ ಶಾಸ್ತ್ರ. ಅಂದರೆ ಎಲ್ಲ ವಿಷಯಗಳು ದಾಖಲೆ ಆಗಿರತಕ್ಕಂಥದ್ದು ಅಲ್ಲಿ.
ಅದನ್ನು ಸ್ವಿಚ್ ಆನ್ ಮಾಡಿದ್ರೆ ಅದು ಹೊರಗೆ ಬರೋದು. ಅದೇ ಮೆಮೊರಿ, ನೆನಪು ಅಂದರೆ ಸ್ವಿಚ್ ಆನ್ ಮಾಡೋದು. ಹಾಗಾಗಿ ನಮ್ಮ ಎಲ್ಲ ಸಾಧನೆಯ ಸ್ವಿಚ್ಚನ್ನು ಆನು ಮಾಡಿ ನಮ್ಮನ್ನು ಧ್ಯಾನಕ್ಕೆ ಅಣಿಗೊಳಿಸಿ ಭಗವಂತನ ಧ್ಯಾನದಲ್ಲಿ ತನ್ಮಯಗೊಳಿಸತಕ್ಕ ಶಕ್ತಿ ಪ್ರಾಣಶಕ್ತಿ. ಆಗ ಎಲ್ಲ ನಾವು ಓದಿರತಕ್ಕಂಥ ಗ್ರಂಥ, ಗರುಡ ಶಕ್ತಿ ಇತ್ತು ಓದಿದೆವು, ಶಿವಶಕ್ತಿ ಇತ್ತು ತ್ರಾಣ ಇತ್ತು ಓದಿದೆವು, ಶೇಷಶಕ್ತಿ ಇತ್ತು ಓದಿದೆವು. ಆದರೆ ಏನಾಯಿತು, ಓದಿದ್ದು ಯಾವುದು ನೆನಪಿಲ್ಲ ಸ್ವಾಮಿ, ಎಲ್ಲ ಮರೆತು ಹೋಯಿತು. ಏನು ಉಪಯೋಗ ಓದಿದ್ದು? ಈ ಮೂರು ಮಂದಿ ನರರು, ಮೂರು ದೇವತೆಗಳು ನಮಗೆ ಅಧ್ಯಯನವನ್ನು ಕೊಟ್ಟರು, ಅದರ ನೆನಪು ಕೊಡ್ತಕ್ಕವರು ಪ್ರಾಣದೇವರು. ಅವರು ಇಡೀ ಜಗತ್ತಿನ ಗುರುಗಳು. ಅದರಿಂದ ನರೋತ್ತಮಂ ಅವನೇ ಆಂಜನೇಯ, ಆಂಜನೇಯನೇ ಜಗದ್ಗುರು. ನಮ್ಮ ಚಿತ್ತದಲ್ಲಿದ್ದು ನಮಗೆ ಪ್ರತಿಯೊಂದು ವಿಷಯದ ನೆನಪು ಕೊಡತಕ್ಕಂಥ ಶಕ್ತಿ ಅವ. ಮೆಮೊರಿ ಶೆಲ್ಲು ಜಾಗ್ರ, ನೆನಪು ಶಕ್ತಿ ಒಂದು ಇಲ್ಲ ಅಂತ ಇಟ್ಟುಕೊಳ್ಳಿ, ಏನು ಓದಿ ಏನು ಉಪಯೋಗ? ಈ ರಾತ್ರಿ ಹಗಲು ನಿದ್ದೆಗಟ್ಟು ಓದಿ ಎಕ್ಸಾಮಿನೇಷನ್ ಹಾಲಿಗೆ ಹೋದ ತಕ್ಷಣ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಎಲ್ಲ ಮರೆತು ಹೋಗುತ್ತಲ್ಲ, ಹಾಗೆ ಏನು ಉಪಯೋಗ ಏನು? ಅಲ್ಲಿ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಎಲ್ಲ ಮರೆತು ಹೋಯಿತು. ಓದಿದ್ದು ಏನು ಉಪಯೋಗ ಆಯಿತು? ಓದಿದ್ದು ಯಾವಾಗಲೂ ಪುಸ್ತಕದಲ್ಲಿ ಇದ್ದು ಉಪಯೋಗ ಇಲ್ಲ, ಮಸ್ತಕದಲ್ಲಿ ಎಷ್ಟು ಬಂತು ಅನ್ನೋದು ಮುಖ್ಯ. ಅದರಿಂದ ಓದು ತಲೆಯಲ್ಲಿ ನಿಲ್ಲುವುದು ಪ್ರಾಣದೇವರಿಂದ, ಸ್ಮರಣಶಕ್ತಿ ಕೊಡ್ತಕ್ಕವರು ಅವರು, ಚಿತ್ತದ ದೇವತೆ. ಅದಕ್ಕೆ ನರೋತ್ತಮ ಅವನು ಹೇಳ್ತಾನೆ, ನನ್ನ ದೇಹದಲ್ಲಿ ಇದ್ದು ಶಿವಶಕ್ತಿ ನನಗೆ ಅಧ್ಯಯನದ ತ್ರಾಣ ಕೊಡಲಿ, ಶೇಷಶಕ್ತಿ ಗರುಡ ಶಕ್ತಿ ವೇದಾರ್ಥ ಚಿಂತನೆಗೆ ಪುರಾಣಗಳ ಚಿಂತನೆಗೆ ಬೇಕಾಗಿರತಕ್ಕಂಥ ಪ್ರತಿಭೆಯನ್ನು ಕೊಡಲಿ, ಪ್ರಾಣಶಕ್ತಿ ನಾನು ಓದಿದ್ದನ್ನು ನನಗೆ ನೆನಪು ಕೊಡಲಿ, ಅದು ಮರೆಯದಂತೆ ಸ್ಮರಣಶಕ್ತಿ ದೃಢವಾಗಿ ನನ್ನಲ್ಲಿರಲಿ. ಯಾಕೆಂದರೆ ಯಾವುದು ನೆನಪಿಲ್ಲದೆ ನಾನು ಏನು ಹೇಳಬೇಕು ನಿಮ್ಮ ಮುಂದೆ? ಓದುವಾಗ ನೆನಪಿತ್ತು, ಪುಸ್ತಕ ಮುಚ್ಚಿದ್ಕೊಳ್ಳೇ ಮರೆತು ಹೋಯಿತು. ಪುಸ್ತಕ ಮುಚ್ಚಿಗಳು ಇಲ್ಲಿಯೂ ಸ್ವಿಚ್ ಆಫ್ ಆಗಿಬಿಡುತ್ತೆ, ಪುಸ್ತಕ ಮುಚ್ಚಿದಾಗ ಇಲ್ಲಿ ಮುಚ್ಚಿಕೊಳ್ಳುತ್ತೆ, ತಲೆ ತೆರ್ಕೊಳ್ಳೋದೇ ಇಲ್ಲ, ಏನು ಮಾಡಲಿಕ್ಕೆ ಬರುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಎರಡು ಕೆಲಸ, ಒಂದು ನೆನಪಾಗಬೇಕು ಸ್ಮರಣಶಕ್ತಿ, ನೆನಪು ಆದದ್ದನ್ನು ಹೇಳುವುದಕ್ಕೆ ಆತ್ಮವಿಶ್ವಾಸ ಬೇಕು, ಕಾನ್ಫಿಡೆನ್ಸ್, ಧೈರ್ಯ. ಅದೂ ಕೂಡ ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾರ್ಥ. ಇದನ್ನು ಕೊಡತಕ್ಕ ಹನುಮಂತ, ಅವನೇ ನರೋತ್ತಮ ಪ್ರಾಣದೇವರು. ಅವರು ನಮಗೆ ಮಾತುಗಾರಿಕೆಯನ್ನು ಕೊಡುವವರು, ಅವರು ನೆನಪನ್ನು ಕೊಡುವವರು, ಅವರು ಮಾತನಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಕೊಡುವವರು ಅವರು. ಇದು ಯಾವುದು ಇಲ್ಲದೂ ಮಾತಾಡಲಿಕ್ಕಾಗೋಲ್ಲ. ತುಂಬ ಶಾಸ್ತ್ರ ಓದಿರ್ತಾನೆ, ಎಲ್ಲ ನೆನಪಿದೆ, ಆದರೆ ಸಭೆ ಎದುರು ನಿಂತುಕೊಂಡೇ ನರ್ವಸ್ ಆಗ್ಬಿಡ್ತಾನೆ, ಜನ ನೋಡಿದ ತಕ್ಷಣ ನರ್ವಸ್ ಆಗಿ ಬಾತೇ ಹೊರಡೋಲ್ಲ. ಯಾಕೆಂದರೆ ಎಲ್ಲ ಗೊತ್ತಿದೆ, ಆದರೆ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದರೆ ಮಾತಾಡಲಿಕ್ಕೆ ಬೇಕಾಗಿರತಕ್ಕಂಥದ್ದು ಒಂದು ಜ್ಞಾನ, ಸ್ಮರಣಶಕ್ತಿ, ವಾಕ್ಪಟುತ್ವ ಮತ್ತು ಕಾನ್ಫಿಡೆನ್ಸ್. ಇದು ಮೂರನ್ನು ಕೊಡ್ತಕ್ಕವರು ಪ್ರಾಣದೇವರು. ಆದ್ದರಿಂದ ನರೋತ್ತಮಂ, ನನಗೆ ನಿಮ್ಮ ಮುಂದೆ 10,000 ಜನ ವಿದ್ಯಾರ್ಥಿಗಳು, ಶೌನಕಾದಿಗಳು, ಮಹಾಜ್ಞಾನಿಗಳಾದ ಋಷಿಗಳು ನಿಮ್ಮ ಮುಂದೆ ಹೇಳತಕ್ಕಂಥ ಆತ್ಮವಿಶ್ವಾಸ ನನಗೆ ಭಗವಂತ ಕೊಡಲಿ. ನಾನು ಹೇಳಲಿಕ್ಕೆ ಅಂತ ಹೊರಟಂಥ ವಿಷಯ ನನಗೆ ಹೇಳುವಾಗ ಅದು ನೆನಪಾಗುವಂತೆ ಭಗವಂತ ಅನುಗ್ರಹಿಸಲಿ. ಅದಕ್ಕೋಸ್ಕರ ಆ ಶಿವಶಕ್ತಿ ಶೇಷಶಕ್ತಿಗೆ ನಮಸ್ಕಾರ, ಗರುಡಶಕ್ತಿಗೆ ನಮಸ್ಕಾರ, ಮುಖ್ಯಪ್ರಾಣನಿಗೆ ನರೋತ್ತಮನಿಗೆ ನಮಸ್ಕಾರ, ಪ್ರಾಣದೇವರಿಗೆ ನಮಸ್ಕಾರ, ಆಂಜನೇಯನಿಗೆ ನಮಸ್ಕಾರ. ಆಮೇಲೆ ದೇವೀಂ ಸರಸ್ವತೀಂ ವ್ಯಾಸಂ, ಸಮಸ್ತ ವಾಗ್ದೇವತೆಯಾಗಿರ್ತಕ್ಕಂಥ ನಾರಾಯಣನ ನಮಸ್ಕಾರ ಮಾಡಿ ಲಕ್ಷ್ಮಿಯನ್ನು ಮರೀಲಿಕ್ಕಾಗತ್ತಾ? ದಂಪತಿಗಳವರು ನಿತ್ಯಾವಿಯೋಗಿಗಳು, ಅದರಿಂದ ದೇವೀಂ ವಾಗ್ದೇವತೆ ಸಮಸ್ತ ವಾಕ್ ಶ್ರುತಿ ಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿಗೆ ನಮಸ್ಕಾರ. ಯಾಕೆಂದರೆ ವೇದ ಮಾನಿನಿ ನೀನು, ನನಗೆ ವೇದಾರ್ಥ ಜ್ಞಾನ ಕೊಡು. ಲಕ್ಷ್ಮಿಯ ನಂತರ ನಾವು ಪ್ರಾಣದೇವರನ್ನು ಸ್ಮರಣೆ ಮಾಡಿದೆವು, ಪ್ರಾಣದೇವರನ್ನು ಸ್ಮರಣೆ ಮಾಡಿ ಅವರ ಶ್ರೀಮತಿಯನ್ನು ಬಿಟ್ಬಿಡೋದಾ? ಸರಸ್ವತಿ ಭಾರತಿ, ಸರಸ್ವತಿ ಭಾರತೀಯರು ಅವರು ವಾಗ್ದೇವತೆಗಳಾದಂಥ ಸರಸ್ವತಿ ಭಾರತೀಯರು ನನ್ನ ನಾಲಿಗೆಯಲ್ಲಿ ಕೂತು ನುಡಿಸಲಿ. ಎಲ್ಲ ಆಯಿತು. ಭಾಗವತವನ್ನು ರಚನೆ ಮಾಡಿ ನಮಗೆ ಕೊಟ್ಟವರನ್ನು ಮರೆಯೋದಾ? ದೇವೀಂ ಸರಸ್ವತೀಂ ವ್ಯಾಸಂ, ಯಾಕೆಂದರೆ ವ್ಯಾಸರು ಭಾಗವತ ಪ್ರತಿಪಾದ್ಯರಾದ ಭಗವಂತನ ಅವತಾರ. ಅಷ್ಟೇ ಅಲ್ಲ, ಭಾಗವತನ ಸ್ವತಃ ರಚನೆ ಮಾಡಿದ ಗ್ರಂಥಕಾರ, ಗ್ರಂಥಕಾರರನ್ನು ಮರೆತು ಬಿಡೋದಾ? ವ್ಯಾಸಂ, ಕೆಲವರು ನೋಡಿ ಮರೆತು ಬಿಡ್ತಾರೆ, ಏನು ಈ ಶ್ಲೋಕ ಏನು, ದೇವೀಂ ಸರಸ್ವತಿ ಶೈವ, ಎಷ್ಟೋ ಜನ ದೇವೀಂ ಸರಸ್ವತಿ ಶೈವ ತಥೋಜಯ ಮುದಿರೇ, ಏನು ಶೈವವೋ ಏನು ಕಥೆಯೋ. ದೇವೀಂ ಸರಸ್ವತೀಂ ವ್ಯಾಸಂ ತಥೋಜಯ ಮುದಿರಯೇ ತಥೋ ಗ್ರಂಥಂ, ಈ ಗ್ರಂಥವನ್ನು ನಮಗೆ ಕೊಟ್ಟ ವ್ಯಾಸರಿಗೆ ನಮಸ್ಕಾರ, ಗ್ರಂಥಾಭಿಮಾನಿ ದೇವತೆಗಳಾದಂಥ ಸರಸ್ವತಿ ಭಾರತೀಯರಿಗೆ ನಮಸ್ಕಾರ, ಸಮಸ್ತ ವೇದಮಾನಿನಿಯಾಗಿರತಕ್ಕಂಥ ಲಕ್ಷ್ಮಿಗೆ ನಮಸ್ಕಾರ. ನಮ್ಮಲ್ಲಿ ಅಧ್ಯಯನದ ಜಾಗೃತಿ ಮಾಡತಕ್ಕಂಥ ಶಿವಶೇಷ ಗರುಡ ಶಕ್ತಿಗಳಿಗೆ ನಮಸ್ಕಾರ, ನಮ್ಮಲ್ಲಿ ಸ್ಮರಣಶಕ್ತಿಯನ್ನು ಜಾಗೃತಗೊಳಿಸತಕ್ಕಂಥ ಪ್ರಾಣದೇವರಿಗೆ ನಮಸ್ಕಾರ. ಎಲ್ಲ ಶಾಸ್ತ್ರದ ಮೂಲಭೂತ ಮುಖ್ಯಾರ್ಥ ಸರ್ವೋತ್ತಮನಾದ ನಾರಾಯಣಿಗೆ ನಮಸ್ಕಾರ.